ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಈ ದಿನ ನಾವು ಮಕ್ಕಳಲ್ಲಿ 7ನೇ ಕೇಂದ್ರೀಯ ನರ ಮತ್ತು ಅದಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಮುಂಚೆ ನಾನು ಮೊದಲ 6 ಕೇಂದ್ರೀಯ ನರಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿರುತ್ತೇನೆ. ಆದುದರಿಂದ ಈಗ 7ನೇ ಕೇಂದ್ರೀಯ ನರ, ಇದನ್ನು ಫೇಸಿಯಲ್ ನರ್ವ್ ಎಂದು ಕರೆಯುತ್ತಾರೆ. ಫೇಷಿಯಲ್ ನರ್ವ್ ಅಂತ ಅಂದರೆ ನಿಮಗೆ ಹೇಳ್ಬೋದು, ಫೇಸ್ ಅಂದರೆ ಮುಖ. ಇದು ನಮ್ಮ ಮುಖದ ಹಾವಭಾವ ಮತ್ತು ಚಲನವಲನಗಳನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ಇದಕ್ಕೆ ಫೇಷಿಯಲ್ ನರ್ವ್ ಎಂದು ಕರೆಯಲಾಗುತ್ತದೆ. ಇದು ಈ ಫೇಷಿಯಲ್ ನರ್ವ್ ಎರಡು ಇದೆ, ಇದು ಎಡಗಡೆಗೊಂದು ಬಲಗಡೆಗೊಂದು ಇದೆ. ಅದೇ ಥರ ಅದು ಆ ಅರ್ಧ ಅರ್ಧ ಭಾಗಗಳನ್ನು, ಮುಖದ ಅರ್ಧ ಭಾಗಗಳನ್ನು ನಿಯಂತ್ರಣದಲ್ಲಿಡುತ್ತದೆ. ಈ ಫೇಷಿಯಲ್ ನರ್ವಿನ ಪ್ರಮುಖ ಕೆಲಸಗಳೆಂದರೆ, ಒಂದು ನಮ್ಮ ಮುಖದ ಹಾವಭಾವಗಳು, ನೋವು, ನಲಿವು, ನಗದು, ಅಳದು, ಇವಕ್ಕೆಲ್ಲ ಏನು ನಮ್ಮ ಮುಖ ಹೆಂಗೆ ಚೇಂಜ್ ಆಗುತ್ತೆ, ಅಳಕರ ಒಂಥರ ಆಗುತ್ತೆ, ನಗುವಾಗ ಒಂಥರ ಆಗುತ್ತೆ, ಇದಕ್ಕೆಲ್ಲ ಏನು ಸ್ನಾಯುಗಳು ಬೇಕೋ ಅದನ್ನೆಲ್ಲ ಈ ನಮ್ಮ ಫೇಸಿಯಲ್ ನರ್ವು ಕಂಟ್ರೋಲ್ ಮಾಡುತ್ತೆ. ಎರಡನೇದು, ಇದು ನಮ್ಮ ನಾಲಿಗೆಯಲ್ಲಿರ್ತಕ್ಕಂಥ ರುಚಿಯ ಮುಂದಿನ ಈ ನಮ್ಮ ನಾಲಿಗೆಯ ಮುಂದೆ ಏನು ನಮ್ಮ ನಾಲಿಗೆಯನ್ನು 3 ಭಾಗ ಮಾಡಿದರೆ ಅದರಲ್ಲಿ ಮುಂದಿನ 2ನೇ ಭಾಗದಿಂದ ಈ ಸೆನ್ಸೇಷನ್, ಟೇಸ್ಟ್ ಸೆನ್ಸೇಷನನ್ನು ತೆಗೆದುಕೊಳ್ಳುತ್ತೆ. ನಾಲಿಗೆಗೆ 2 ಥರದ ಸಂವೇದನೆಗಳನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿ ಇದೆ. ಒಂದು ಒಂದು ಸ್ಪರ್ಶ ಜ್ಞಾನ, ಮಾಮೂಲಿ ಬಾಯಲ್ಲಿ ಏನೋ ಐತಪ್ಪ ಅಂತಂದು, ಆಮೇಲೆ ಅದು ಸುಡ್ತತ, ಬಿಸಿ ಐತಾ, ತಣ್ಣಗೈತ ಅನ್ನೋದೊಂದು ಮಾಮೂಲಿ ನಮ್ಮ ಚರ್ಮಕ್ಕೆ ಹೆಂಗೆ ಸಂವೇದನೆ ಗೊತ್ತಾಗತ್ತ, ಸ್ಪರ್ಶ ಜ್ಞಾನ ಆ ಒಂದು ಕೆಪಾಸಿಟಿನೂ ನಾಲ್ಗೆಗಿದೆ. ಅದಲ್ಲದೇ ಊಟದಲ್ಲಿರ್ತಕ್ಕಂಥ ರುಚಿಯಲ್ಲಿ ಕಂಡಿಡಿತಕ್ಕಂಥ ಸ್ಪೆಷಲ್ ಟೇಸ್ಟ್ ಬಡ್ಸ್ ಇದ್ದಾವೆ ನಾಲ್ಗೆಯಲ್ಲಿ, ರುಚಿ ಕಂಡಿಡಿಯೋದು ಸ್ಪೆಷಾಲಿಟಿ ನಾಲ್ಗೆದು. ಗೊತ್ತಾಯ್ತರ, ಸ್ಪರ್ಶ ಜ್ಞಾನ ಒಂದೇ ಅಲ್ಲ, ಅದಕ್ಕೆ ಈ ರುಚಿ ಕಂಡಿಡಿಯೋದು. ಈ ರುಚಿ ಕಂಡಿಡಿಯೋದು ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ನಾನು ನಾಲ್ಗೆಯಲ್ಲಿ ಯಾವ ಥರ ಅಂದರೆ, ಮೊದಲನೇ ತುತ್ತ ತುದಿಗೆ ಇದು ಸಿಹಿಯನ್ನು ಕಂಡುಹಿಡಿತದೆ. ಸಿಹಿ ಕಂಡಿಡಿಯೋಕ್ಕೆ ಬೇಕಾದಂಥ ಈ ರುಚಿ ಕಂಡಿಡಿಯೋಕ್ಕೆ ಬೇಕಾದಂಥ ಅಂಶ ಟೇಸ್ಟ್ ಬಡ್ಸ್ ಅಂತ ಏನು ಕರಿತೀವಿ, ಮೊದಲು ತುತ್ತ ತುದಿಗಿದೆ. ಅದರಿಂದ ಆ ಕಡೆ ಈ ಕಡೆ ತುದಿಯ ಭಾಗದ ತಕ್ಷಣ ಹಿಂದೆ ಬರತಕ್ಕಂಥ ಒಂದು ಭಾಗದಲ್ಲಿ ಉಪ್ಪು ಉಪ್ಪು ಉಪ್ಪಿನಂಶ ಕಂಡಿಡ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. ಇಲ್ಲಿ ಉಪ್ಪು ಈ ಭಾಗ ಉಪ್ಪು, ಅದಾದಮೇಲೆ ಅದರಿಂದ ಹಿಂಭಾಗ ಹುಳಿ ಹುಳಿ ಕಂಡಿಡ್ತಕ್ಕಂಥ ಅಂಶ ಇದೆ. ಸೊ ಈ ಥರ ಈ ಸಿಹಿ ಉಪ್ಪು ಹುಳಿ ಇದನ್ನು ಕಂಡಿಡ್ತಕ್ಕಂಥ ಒಂದು ಕೆಪಾಸಿಟಿ, ಆ ಒಂದು ರುಚಿನ ನಮ್ಮ ಮೆದುಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಈ ಫೇಷಿಯಲ್ ನರ್ವ್ ಮಾಡುತ್ತೆ. ಎಲ್ಲದಕ್ಕಿಂತ ಕೊನೆಗೆ ನಾಲ್ಗೆ ಹಿಂದಿನ ಭಾಗದಲ್ಲಿ ಕಹಿ ಅಥವಾ ಬಿಟ್ಟರ್ ಅಂತ ಏನು ಹೇಳ್ತೀವಲ್ಲ, ಒಗರು ಮತ್ತು ವಿಷ ಅಂತ ಏನು ಹೇಳ್ತೀವಲ್ಲ, ಅದು ನಾಲ್ಗೆ ಹಿಂಭಾಗದಲ್ಲಿ ಅದನ್ನು ಟೇಸ್ಟ್ ಬಟ್ಗಳಿದ್ದಾವೆ, ಅದು ಬೇರೆ ನರದ ಮೂಲಕ ಹೋಗುತ್ತದೆ ನಮ್ಮ ಮೆದುಳಿಗೆ. ಆದರೆ ಈ ಸಿಹಿ ಹುಳಿ ಮತ್ತು ಉಪ್ಪು ಇವೆಲ್ಲ ಟೇಸ್ಟ್ಗಳು ಇದು ಏನಾಗುತ್ತೆ, ಈ ಮುಂದಿನ 2ನೇ 3 ಭಾಗದಿಂದ ಹೋಗುತ್ತೆ. ಇದನ್ನು ನಮ್ಮ ಫೇಷಿಯಲ್ ನರ್ವ್ ಕಂಟ್ರೋಲ್ ಮಾಡುತ್ತೆ. ಇದಲ್ಲದೇ ನಮ್ಮ ಈ ಜಲರಸವನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಮತ್ತು ಕಣ್ಣು ನೀರನ್ನು ಉತ್ಪತ್ತಿ ಮಾಡ್ತಕ್ಕಂಥ ಗ್ಲ್ಯಾಂಡ್ಗಳಿದ್ದಾವೆ, ಇಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ ನಾವು. ಈ ಜಲರಸ ಉತ್ಪತ್ತಿ ಮಾಡ್ತಕ್ಕಂಥ ಗ್ಲ್ಯಾಂಡ್ಗಳಿಗೆ ಮತ್ತು ಈ ಕಣ್ಣಲ್ಲಿ ನೀರು ಬರ್ತದಲ್ಲ ಅದಕ್ಕೆ ಸಪ್ಲೈ ಮಾಡ್ತಕ್ಕಂಥ ನರಗಳನ್ನು ಸಹ ಈ ಫೇಷಿಯಲ್ ನರ್ವ್ ತಗೊಂಡೋಗುತ್ತೆ. ಆ ನರಗಳಿಗೆ ನಾವು ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಅಂತ, ಅವು ಸಪ್ರೇಟ್ ಇಡೀ ದೇಹದಲ್ಲಿ ಎಲ್ಲ ಕಡೆ ಇವೆ. ಆದರೆ ಈ ಕಣ್ಣಿ ಮತ್ತು ಈ ಜಲರಸಕ್ಕೆ ಬೇಕಾದಂಥ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವ್ಗಳು ಈ ಫೇಷಿಯಲ್ ನರ್ವಲ್ಲಿ ಬರುತ್ತೆ ಹೋಗುತ್ತೆ. ಹಂಗಾಗ್ಬಿಟ್ಟು ಇದಕ್ಕೆ 3 ಥರದ ನರ್ಗಳಿದ್ದಾವೆ. ಒಂದು ಮೋಟಾರ್ ನರ್ವ್, ಮೋಟಾರ್ ಅಂದರೆ ಸ್ನಾಯುಗಳನ್ನು ನಿಯಂತ್ರಿಸ್ತಕ್ಕಂಥದ್ದು, ಸ್ನಾಯುಗಳನ್ನ ಇಕ್ಸ ಶಕ್ತಿ, ಅದೇ ಹೇಳಿದ್ನಲ್ಲ ನಗದು ಒಳದು ಬೇರೆ ಬೇರೆ ಹಾವಭಾವ ನಮ್ಮ ಮುಖದಲ್ಲಿ ಮಾಡ್ತಾವಲ್ಲ ಅವಕ್ಕೆಲ್ಲ ಮೋಟಾರ್ ನರ್ವ್ ಬೇಕಾಗುತ್ತೆ. ಅದೇ ಸಂವೇದನೆ ತೆಗೆದುಕೊಂಡು ಹೋಗೋದು, ಸಂವೇದನೆ ಅಂದರೆ ಸೆನ್ಸರಿ ನರ್ವ್, ಇನ್ಪುಟ್ ಕೊಟ್ಟಂಗೆ ಬ್ರೈನ್ಗೆ, ಅದೇ ಏನೋ ಒಂದು ವಸ್ತು ಇದೆ, ಬಿಸಿ ಇದೆ, ತಣ್ಣಗಿದೆ, ಆಮೇಲೆ ಉಪ್ಪಿದೆ, ಹುಳಿ ಇದೆ, ಖಾರ ಇದೆ ಅಂತ ನಾಲ್ಗೆ ಅಂದರೆ ಇವೆಲ್ಲ ಸೆನ್ಸೇಷನ್ ತಗೊಳಕ್ಕೊಂದು ನರ ಇದೆ, ಅವಕ್ಕೆ ಸೆನ್ಸರಿ ನರ್ವ್ಸ್ ಅಂತ ಹೇಳ್ತೀವಿ. ಮತ್ತು ಈ ನಮ್ಮ ಜಲರಸ ಇವನ್ನೆಲ್ಲ ತಗೊಂಬರ್ತಕ್ಕಂಥ ನರ್ಗಳಿಗೆ ಸ್ಪೆಷಲ್ ಸಿಸ್ಟಮ್, ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ಅಂತ, ಅದ್ರ ಬಗ್ಗೆ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ, ಏನು ಕೆಲಸ ಅದು, ಯಾವಾಗ ಹೆಂಗೆ ಮಾಡುತ್ತೆ ಅಂತಂದ. ಸೊ ಈಗ ನೀವೇ ನೋಡಿರ್ಬೋದು, ನಮ್ಮ ಮುಖದಲ್ಲಿ ಯಾವ ಭಾವ ಬೇಕಂದ್ರೆ ಬರೇ ಸ್ನಾಯುಗಳು ಅಷ್ಟೇ ಸಾಲದು. ಈಗ ಅಳಬೇಕಪ್ಪ ಅಂದರೆ ಸ್ನಾಯುಗಳು ಮುಖ ಒಂಥರ ಆಗೋದಲ್ದೇ ಅಳು ಮುಖ ನಿಮಗೆ ಗೊತ್ತಾಗುತ್ತೆ ಮೊದಲು. ಹಂಗೆ ಸ್ವಲ್ಪ ಇನ್ನೂ ಜಾಸ್ತಿ ದುಃಖ ಜಾಸ್ತಿ ಆಯ್ತಪ್ಪ ಅಂದರೆ ಕಣ್ಣೀರ ರೇಖೆ ಶುರು ಮಾಡುತ್ತೆ. ಸೊ ಅವೆರಡು ಒಂದಕ್ಕೊಂದು ಇದು ಇದೆ, ಮೂಗು ಸುರಿಯೋಕ್ಕೆ ಶುರು ಮಾಡುತ್ತೆ. ಯಾಕಪ್ಪ,
ಅದೇ ಈ ಗೆಳಿನಲ್ಲ ಈ ಫೇಶಿಯಲ್ ನರ್ವಲ್ಲಿ ಈ ಕಣ್ಣೀರನ್ನು ಉತ್ಪತ್ತಿ ಮಾಡ್ತಕ್ಕಂಥ ಗ್ಲ್ಯಾಂಡಿಗೆ ಬೇಕಾದಂಥ ನರಗಳು ಬರ್ತವೆ. ನಾವು ಅಳಕ್ಕೆ ಮುಖ ಹೆಂಗೆ ಚೇಂಜ್ ಆಗುತ್ತೆ ಅದಕ್ಕೆ ತಕ್ಕಂತೆ ಕಣ್ಣೀರು ಶುರುವಾಗುತ್ತೆ. ಅಳ್ತಾ ಇಲ್ಲ ನಗ್ತಾ ಇದ್ವಪ್ಪ ಅಂದರೆ ಅವಾಗ ಅವಾಗಲೇ ಒಂಥರ, ಆದರೆ ಅತಿ ನಗು ಬಂತಪ್ಪ ಅಂದರೆ ಅವಾಗೂ ಖುಷಿಯಿಂದನೂ ಕಣ್ಣೀರು ಬರುತ್ತೆ, ಈ ಎಮೋಷನ್ ಜೊತೆ ಮಿಕ್ಸ್ ಆಗಿದೆ. ಅದೇ ರೀತಿ ನಾವು ಊಟ ತಿನ್ನುವಾಗ ಮಾಡುವಾಗ ಜಲರಸ ಉತ್ಪತ್ತಿ ಆಗೋಕ್ಕೆ ಮಾಡೋಕ್ಕೆ ಈ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಅದು ಈ ಫೇಶಿಯಲ್ ನರ್ವಲ್ಲಿ ಬರುತ್ತೆ. ಸೊ ಇದಿಷ್ಟ ಆಯ್ತು. ಈ ಫೇಶಿಯಲ್ ನರ್ವ್ಗೆ ಯಾವ ಥರ ತೊಂದರೆ ಆಗ್ಬೋದು ಅಂದರೆ, ನರಕ್ಕೆ ಏನಾರ ಪಾರ್ಶ್ವವಾಯು ಹೊಡೆದ್ರೆ, ಈ ನರ ಡ್ಯಾಮೇಜ್ ಆದರೆ ಏನಾಗುತ್ತೆ, ಮುಖಕ್ಕೆ ಪಾರ್ಶ್ವವಾಯು ಹೊಡೆದಿತ್ತೆ. ಈ ಬಗ್ಗೆ ನಾನು ಈ ಮುಖಕ್ಕೆ ಫೇಶಿಯಲ್ ನರ್ವ್ ಪಾರ್ಶ್ವವಾಯು ಹೊಡೆದ್ರೆ ಏನಾಗುತ್ತೆ ಅಂತ ಮಕ್ಕಳಲ್ಲಿ ಬೆಲ್ಸ್ ಪಾಲ್ಸಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಏನಾಗುತ್ತೆ, ಎರಡು ಕಡೆಯೂ ಒಂದೊಂದು ನರ ಇದೆ, ಎರಡು ನರ ಅಟ್ ಎ ಟೈಮ್ ಡ್ಯಾಮೇಜ್ ಆಗೋದು ವೆರಿ ರೇರು. ಅದು ಮೆದುಳಿಗೆ ಸಂಬಂಧಿಸಿದ ದೊಡ್ಡ ಸ್ಟ್ರೋಕ್, ಮೆದುಳಲ್ಲಿ ದೊಡ್ಡ ಸ್ಟ್ರೋಕು, ಮೆದುಳಲ್ಲಿ ದೊಡ್ಡ ಗಡ್ಡೆ, ತಲೆಗೆ ವಿಪರೀತ ಏಟು ಆಕ್ಸಿಡೆಂಟಲ್ಲಿ, ಇಲ್ಲ ತಲೆಯಲ್ಲಿ ವಿಪರೀತ ರಕ್ತಸ್ರಾವ, ಈ ಥರ ಆದಾಗ ಎರಡು ಕಡೆ ಡ್ಯಾಮೇಜ್ ಆಗುತ್ತೆ. ಬರುವಾಗ ನಿಮ್ಮ ಮುಖದಲ್ಲಿ ಯಾವ ಅದೇ ಹಾವಭಾವ ಇರಲ್ಲ, ಏನೂ ಇರಲ್ಲ, ಒಂಥರ ಸಪ್ಪೆ ಮುಖ ಇರುತ್ತೆ, ಎಲ್ಲ ತೊಂದರೆ ಆಗುತ್ತೆ. ಆ ಥರದ ದೊಡ್ಡ ತೊಂದರೆ ಮೆದುಳಿಗೆ ಆಗಿದೆ ಅಂದರೆ, ನಾನು ಮುಂಚೆನೇ ಹೇಳಿದೆ ಈ ಕೇಂದ್ರೀಯ ನರಗಳಿಗೆ ಒಂದೊಂದೇ ಆಗೋದು ವೆರಿ ರೇರ್, ಯಾಕಂದರೆ ಬ್ರೈನಿಗೆ ಕನೆಕ್ಟ್ ಆಗಿರೋದ್ರಿಂದ ಬ್ರೈನಲ್ಲಿ ಏನಾರ ಡ್ಯಾಮೇಜ್ ಆದರೆ ಇವಾಗ್ತವೆ. ಸೊ ಹಂಗಾಗ್ಬಿಟ್ಟು ಆ ಥರ ಸ್ಟ್ರೋಕ್ ಗೀಕ್ ಆಗಿತ್ತಂದರೆ ಏಳನೇ ನರ್ವಿನ ಜೊತೆ ಒಂದನೇದು, ಎರಡನೇದು, ಮೂರನೇದು ಡಿಪೆಂಡ್ಸ್ ಯಾವ ಭಾಗದಲ್ಲಿ ಸ್ಟ್ರೋಕ್ ಆಗಿದೆ ಅಂತ. ಈ ಫೇಶಿಯಲ್ ನರ್ವು ಪಾನ್ಸ್ ಅಂತ ಇದೆ ನಮ್ಮದು ಮೆದುಳಲ್ಲಿ, ಮೆದುಳಲ್ಲಿ ಈ ಮೆದುಳಿನ ಮಧ್ಯಭಾಗ ಅಂತ ಹೇಳ್ತೀವಿ ಅದಕ್ಕೆ, ಮೆದುಳು ದೊಡ್ಡ ಮೆದುಳಿದೆ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ದೊಡ್ಡದಾಗಿ ಏನು ಗುಂಡಕ್ಕಿರುತ್ತದೆ ಅದು ನಡುವೆ ಗಂಟು ಥರ ಆಗುತ್ತೆ, ಅದಕ್ಕೆ ಮಿಡ್ ಬ್ರೈನ್ ಅಂತ ಹೇಳ್ತೀವಿ. ಪಾನ್ಸು, ಮೆಡಲ್ಲ ಅಂತ ಅಲ್ಲಿ, ಮತ್ತು ಸೆರೆಬೆಲ್ಲಮ್ ಅಂತ ಮೂರು ಬರ್ತವೆ. ಅದಾದಮೇಲೆ ಸ್ಪೈನಲ್ ಕಾರ್ಡ್ ಅಂದರೆ ಈ ಬೆನ್ನು ಉರಿ ಬರುತ್ತೆ. ಗೊತ್ತಾಯ್ತರ, ಮೊದಲು ತಲೆ ಇರ್ತಕ್ಕಂಥ ಮೆದುಳು, ಪಾನ್ಸು, ಸೆರೆಬೆಲ್ಲಮ್, ಆಮೇಲೆ ಬೆನ್ನು ಉರಿ. ಸೊ ಇದು ಮಿಡ್ ಬ್ರೈನ್ ಅಂತ ಹೇಳ್ತೀವಿ, ಅಲ್ಲಿಂದ ಉತ್ಪತ್ತಿ ಆಗುತ್ತೆ. ಸೊ ಆ ಮಿಡ್ ಬ್ರೈನ್ನಲ್ಲಿ ಏನೇ ತೊಂದರೆ ಆದರೂ ಈ ಫೇಶಿಯಲ್ ನರ್ವಿಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಇದಕ್ಕೆ ಎರಡು ಥರದ ಫೇಶಿಯಲ್ ನರ್ವ್ ಪಾರ್ಶ್ವ ಇದೆ. ಒಂದು ಬ್ರೈನಲ್ಲಿ ತೊಂದರೆ ಆದರೆ ಅಪ್ಪರ್ ಮೋಟಾರ್ ನ್ಯೂರಾನ್ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ, ಇನ್ನೊಂದು ಈ ಹೊರಗಡೆ ಪೆರಿಫೆರಲ್ ನರ್ವ್ ಅಂತ ಏನು ಹೇಳ್ತೀವಿ, ತಲೆಬುರುಡೆಯಿಂದ ಏನು ಹೊರಗಡೆ ಬಂದ ಮೇಲೆ ತೊಂದರೆ ಏನಾರು ಆದರೆ ಅದಕ್ಕೆ ಲೋವರ್ ಮೋಟಾರ್ ನ್ಯೂರಾನ್ ಅಂತ ಹೇಳ್ತೀವಿ. ಸೊ ಅಪ್ಪರ್ ಮೋಟಾರ್ ನ್ಯೂರಾನಲ್ಲೇ ಒಂಥರ ಇರುತ್ತೆ, ಅಂದರೆ ಅಪ್ಪರ್ ಮೋಟಾರ್ ನ್ಯೂರಾನ್ ಪಾರ್ಶ್ವವಾಯ ಆದರೆ ಮೆದುಳಲ್ಲಿ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಅದೇ ಈ ಲೋಯರ್ ಮೋಟಾರ್ ನ್ಯೂರಾನ್ ಆದರೆ ಅದು ಇಲ್ಲಿ ಹೊರಗಡೆ ಕಿವಿಯಿಂದ ಹೊರಗಡೆ ಬರುತ್ತದೆ ನರ, ಆ ಭಾಗದಲ್ಲಿ ಕಿವಿಯಿಂದ ಹೊರಗಡೆ ಬರ್ತಕ್ಕಂಥ ಭಾಗದಲ್ಲಿ ಏನೋ ತೊಂದರೆ ಆಗಿದೆ ಅಂತ ಅದಕ್ಕೆ ನಾವು ಕಂಡುಹಿಡಿಬೋದು. ಈ ಬೆಲ್ಸ್ ಪಾಲ್ಸಿ ಎಂಬುದು ಲೋವರ್ ಮೋಟಾರ್ ನ್ಯೂರಾನ್ ಪ್ಯಾರಾಲಿಸಿಸ್ ಏನಾಗುತ್ತೆ ಅಂದರೆ, ಸೊ ಎರಡು ಕಡೆಗೂ ಒಂದೇ ಸಮನೆ ಶಕ್ತಿ ಇದ್ದಾಗ ನಮ್ಮ ಮುಖ ನೋಡೋಕ್ಕೆ ಒಂದೇ ಥರ ಕಾಣುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಈ ನರ ಪಾರ್ಶ್ವವಾಯು ಹೊಡೆದ್ರೆ ಇನ್ನು ಯಾ ಕಡೆ ನಾರ್ಮಲ್ ಇರುತ್ತೆ ಆ ಕಡೆ ಎಳ್ಕೊಂಬಿಡುತ್ತೆ, ಯಾಕಂದರೆ ಅದಕ್ಕೆ ಆ ನರ ಕೆಲಸ ಮಾಡೋದ್ರಿಂದ ಆ ಪವರ್ ಇರುತ್ತೆ, ಅದು ಎಳೆಯುತ್ತೆ, ಈ ಕಡೆ ಕೆಲಸ ಮಾಡೋದ್ರಿಂದ ಅದು ನಿಂತು ಬಿಡುತ್ತೆ. ಸೊ ಏನಾಗುತ್ತೆ, ಈ ಕಡೆ ಕಣ್ಣು ಮುಚ್ಚಕ್ಕೆ ಶಕ್ತಿ ಇರುತ್ತೆ, ಮತ್ತು ಈ ಕಡೆ ಬಾಯಿ ಎಳೆಯುತ್ತೆ, ಆದರೆ ಈ ಕಡೆ ಬಾಯಿ ತಕೊಂಡಿರುತ್ತೆ, ಕಣ್ಣು ತಕೊಂಡಿರುತ್ತೆ, ಯಾಕಂದರೆ ಪವರ್ ಇಲ್ಲದಂಗೆ ಆಗಿಬಿಡುತ್ತೆ ಈ ಕಡೆ. ಸೊ ಈ ಥರ ಆಗಿಬಿಡ್ತಾರೆ ಅವರು. ಸೊ ಯಾ ಕಡೆ ನಾವು ಕಣ್ಣು ಮುಚ್ಚಕ್ಕಾಗುತ್ತೆ, ಯಾ ಕಡೆ ಬಾಯಿ ಎಳ್ಕೊಂಡಿದೆ, ಆ ಕಡೆ ನಾರ್ಮಲ್ ಇದೆ, ಇದು ನಾರ್ಮಲ್ ಇದೆ, ಈ ಕಡೆ ಫೇಶಿಯಲ್ನವ್ರು ಹೋಗಿದೆ. ಈ ಥರ ಆದಾಗ ಏನೇನು ತೊಂದರೆಗಳಾಗ್ತವೆ ಏನು ಅಂತ ಮಕ್ಕಳಲ್ಲಿ ಬೆಲ್ಸ್ ಪಾಲ್ಸಿ ಅಂತಂದು ಏನು ಹೇಳಿದ್ದೀನಿ ಅದರಲ್ಲಿ ಗೊತ್ತಾಗುತ್ತೆ. ಸೊ ಇದ್ರ ಡ್ಯಾಮೇಜ್ ಆಗಿ ಆದರೆ ಕಣ್ಣೀರು ಬರೋದ್ರಲ್ಲಿ ಏರ್ಪೇರು, ಮತ್ತು ಜಲರಸ ಉತ್ಪತ್ತಿ ಆಗೋದ್ರಲ್ಲಿ ಏರ್ಪೇರು, ಇವೆಲ್ಲನೂ ಆಗುತ್ತೆ. ನಾವು ಅಳೋದು ನಗೋದು ಇವನ್ನೆಲ್ಲ ಎಕ್ಸ್ಪ್ರೆಷನ್, ಫೇಸಲ್ಲಿ ಎಕ್ಸ್ಪ್ರೆಷನ್ ಯಾವುದೂ ಮಾಡೋಕ್ಕಾಗಲ್ಲ. ಅದ್ರ ಜೊತೆ ಮತ್ತು ಟೇಸ್ಟ್ ಗೊತ್ತಾಗಲ್ಲ, ನಾಲ್ಗೆದು ಎರಡರಿಂದ ಮೂರು ಭಾಗ ಕೆಲಸ ಮಾಡಲ್ಲ, ನಾಲ್ಗೆ ಮುಂದೂ ಭಾಗ, ಹಂಗಾಗಿಬಿಟ್ಟು ಸಿಹಿ ಮತ್ತು ಉಪ್ಪು ಹುಳಿ ಈ ಥರದ ಅಂಶಗಳು ಗೊತ್ತಾಗೋಕ್ಕೆ ತೊಂದರೆ ಆಗುತ್ತೆ, ಅದರಲ್ಲಿ ಏರ್ಪೇರಾಗುತ್ತೆ, ಟೇಸ್ಟ್ ಗೊತ್ತಾಗಲ್ಲ, ಇವೆಲ್ಲ ಸಮಸ್ಯೆಗಳು ಕಂಡು ಬರ್ತವೆ. ಯಾವ್ಯಾವ ಕಾಯಿಲೆಯಿಂದ ಈ ಬ್ರೈನಲ್ಲಿ ತೊಂದರೆ ಆಗ್ಬೋದು ಅಂತ ಆಗಲೇ ಹೇಳಿದೆ. ಸುಮಾರು ಇವು ಮೋಸ್ಟ್ ಆಫ್ ದೆಮ್ ದೊಡ್ಡವರಲ್ಲಾಗ್ತವೆ ಈ ಸ್ಟ್ರೋಕುಗಳು ಅವು, ಆದರೆ ಚಿಕ್ಕ ಮಕ್ಕಳಲ್ಲಿ ಮೆದುಳಿನ ಗಡ್ಡೆಗಳು ಆಕ್ಸಿಡೆಂಟ್ ಯಾರಿಗೆ ಬೇಕಾರ ಆಗ್ಬೋದು, ಆವಾಗ ಏನಾರು ತಲೆಗೆ ಬಿತ್ತಪ್ಪ ಅಂದರೆ ಈ ಥರ. ಇದಲ್ಲದೆ ಮೆದುಳಿಗೆ ಸೋಂಕು, ಮೆದುಳು ಜ್ವರ, ಮೆನಿಂಜೈಟಿಸು ಮಕ್ಕಳಲ್ಲಿ ಕಾಮನ್ನು, ಆ ಥರ ಆದಾಗ ಈ ಭಾಗಕ್ಕೆ ಏನಾದ್ರು ತೊಂದರೆ ಆದಾಗ ಆವಾಗೂ ಈ ನರ್ವಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಲ್ಲದೆ ಈ ಮೆದುಳು ಈ ಹೊರಗಡೆ ಕಾಯಿಲೆಗಳು ಏನಪ್ಪ ಅಂತ ಹೇಳಿದ್ರೆ, ಈ ಬೆಲ್ಸ್ ಪಾಲ್ಸಿ ಅನ್ನೋದಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲ, ಆದರೆ ಕೆಲವು ವೈರಸ್ ಇನ್ಫೆಕ್ಷನ್, ಈ ಸರ್ಪ ಸುತ್ತು ಸರ್ಪುಣ್ಣು ಅಂತ ಏನು ಹೇಳ್ತೀವಲ್ಲ ಎರ್ಪಿಸ್, ಆ ವೈರಸ್ ಇನ್ಫೆಕ್ಷನ್ ಬಂದು ಹೋದ್ಮೇಲೆ ಕೆಲವು ಸರಿ ಈ ಥರ ಆಗೋ ಚಾನ್ಸ್ ಇರುತ್ತೆ, ಅದು ತಂತಾನೇ ಸರಿ ಹೋಗುತ್ತೆ, ಅದ್ರ ಬಗ್ಗೆ ಹೇಳಿದ್ದೀನಿ. ಇದು ಪೆರಿಫೆರಲ್ ನರ್ವ್ ಮತ್ತು ಕಾಯಿಲೆಗಳು, ಟಿ ಬಿ ಕಾಯಿಲೆ ಆಗಿರ್ಬೋದು, ಈ
ಮೆದುಳಿನ ಜೊತೆ ಈ ನರಕದ ಅಂಟ್ಕಂತಪ್ಪ ಅಂದರೆ ಅವಾಗೂ ತೊಂದರೆ ಆಗುತ್ತೆ. ಆಮೇಲೆ ನ್ಯೂಮೋಕಾಕಲ್ ಮೆನಿಂಜೈಟಿಸು, ಮೆನಿಂಜೋಕಾಕಲ್ ಮೆನಿಂಜೈಟಿಸು, ಗ್ರಾಮ್ ನೆಗೆಟಿವ್ ಮೆನಿಂಜೈಟಿಸ್ ಅಂತ ಎಲ್ಲ ಇದೆ. ಅಂದರೆ ಈ ಮೆದುಳು ಮತ್ತು ಮೆದುಳಿನ ಸುತ್ತ ಒಂದು ಪೊರೆ ಇದೆ, ಮೆನಿಂಜಸ್ ಅಂತ, ಅದನ್ನ ಒಂದು ಚೀಲದಲ್ಲಿ ಇಟ್ಟಂಗೆ ದೇವ್ರು ಇಟ್ಟಿದ್ದಾನೆ. ಡೈರೆಕ್ಟಾಗಿ ಅದು ತಲೆಬುರುಡೆಗೆ ಬಡಿಬಾರ್ದು ಅಂದ್ಬಿಟ್ಟು ಅದ್ರ ಸುತ್ತ ಒಂದು ಕವರ್ ಹಾಕ್ಬಿಟ್ಟು ಆಮೇಲೆ ನಮ್ಮ ಈ ತಲೆಮೂಳೆ ಇದೆ. ಸೊ ತಲೆಬುರುಡೆ, ತಲೆಬುರುಡೆ ಆದಮೇಲೆ ಈ ಮೆನಿಂಜಸ್ ಅಂತ ಏನು ಹೇಳ್ತೀವಿ ಅದು, ಅದಾದಮೇಲೆ ಈ ಬ್ರೈನ್ ಕಾರ್ಟೆಕ್ಸ್ ಅನ್ನೋದು. ಸೊ ಯಾಕಪ್ಪ ಅಂದರೆ ಕೆಲವು ಸರಿ ಬರೀ ಮೆದುಳಿನ ಸುತ್ತ ತುಂಬ್ಕೊಂಡಿರುತ್ತಲ್ಲ ಪೊರೆ, ಅದಕ್ಕೆ ಮಾತ್ರ ಇನ್ಫೆಕ್ಷನ್ ಆದರೆ ನಾವು ಮೆನಿಂಜೈಟಿಸ್ ಅಂತ. ಅದು ಇನ್ನೊಂದು ಸ್ವಲ್ಪ ಸ್ಪ್ರೆಡ್ ಆಗಿ ಮೆದುಳಿಗೂ ಹೋಗ್ಬಿಟ್ರೆ ಅದಕ್ಕೆ ಸೆರೆಬ್ರೈಟಿಸು, ವೆಂಟ್ರಿಕ್ಯುಲೈಟಿಸು, ಸೆರೆಬೆಲ್ಲಾರ್ ಇನ್ಫೆಕ್ಷನ್ ಅಂತ ನಾನಾ ಭಾಗಕ್ಕೆ ಹೆಂಗೆ ಇನ್ಫೆಕ್ಷನ್ ಆದಮೇಲೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತೀವಿ. ಆ ಥರ ಆದಾಗಲೂ ಈ ನರಕ್ಕೆ ತೊಂದರೆ ಆಗ್ಬೋದು. ಅದಕ್ಕೆ ಆದರೆ ಸುಮಾರು ಮಕ್ಕಳು, ಚೆನ್ನಾಗಿದ್ದ ಮಕ್ಕಳು ಒಂದು 2 ವಾರದಿಂದ ಏನೋ ವೈರಸ್ ಇನ್ಫೆಕ್ಷನ್ ಆಗಿತ್ತು, ಆಮೇಲೆ ಇದ್ದಕ್ಕಿದ್ದಂಗೆ ಅವ್ರಿಗೆ ಈ ಥರ ಬೆಲ್ಸ್ ಪಾಲ್ಸಿ ಆಯಿತಪ್ಪ ಅಂದರೆ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಬಂದು ತೋರ್ಸೋಕ್ಕು. 95% ಅದು ಏನು ತೊಂದರೆ ಇರಲ್ಲ ಮೇಜರ್, ನಿಧಾನಕ್ಕೆ 3 ವಾರದಿಂದ ಒಂದು 3 ತಿಂಗಳಲ್ಲಿ ಇಂದ ಅದು ತಂತಾನೆ ಸರಿ ಹೋಗುತ್ತೆ. ಅದಕ್ಕೇನು ಚಿಕಿತ್ಸೆ ಪಡಿಬೇಕಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಇದು 7ನೇ ಕೇಂದ್ರೀಯ ನರ ಅಥವಾ ಫೇಶಿಯಲ್ ನರ್ವ್, ಇದಕ್ಕೆ ಸಂಬಂಧಿಸಿದ ವಿವರಗಳು ಮತ್ತು ಮಾಹಿತಿಗಳಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.